ಹುಬ್ಬಳ್ಳಿಯಲ್ಲಿ ಎಪಿಎಂಸಿ ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಎಪಿಎಂಸಿ ವ್ಯಾಪಾರ ವಹಿವಾಟು ಸ್ಥಗಿತವಾಗಿದೆ. ಕೊರೋನಾಗೆ ಬೆದರಿ ಎಪಿಎಂಸಿ ಬಂದ್ ಮಾಡಿದೆ ಜಿಲ್ಲಾಡಳಿತ. ಮಾರುಕಟ್ಟೆಗೆ ತರಕಾರಿ ತಂದ ರೈತರಿಗೆ ನಿಜಕ್ಕೂ ಕೂಡ ಆಘಾತವಾಗಿದೆ. ಕಷ್ಟಪಟ್ಟು ಬೆಳೆ ಬೆಳೆದಂತಹ ಬೆಳೆ ಮಾರಾಟ ಆಗದಿದ್ರೆ ಏನು ಕಥೆ ಅನ್ನುವಂತಹ ಪರಿಸ್ಥಿತಿ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ರೂ ಕೂಡ ಯಾವುದೇ ರೀತಿಯಾದಂತಹ ವ್ಯಾಪಾರ ವಹಿವಾಟು ಇಲ್ಲ ಅಂತ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಈ ಕುರಿತಂತೆ ನನ್ನ ಕೊಲೀಗ್ ಹುಬ್ಬಳ್ಳಿಯಿಂದ ಪ್ರವೀಣ್ ರೆಡ್ಡಿ ಒಂದು ವಾಕ್ ಥ್ರೂ ಮಾಡಿ ಕಳಿಸಿದ್ದಾರೆ, ನೋಡೋಣ. ಕೊರೋನಾ ವೈರಸ್ ಭೀತಿಗೆ ಇಡೀ ರಾಜ್ಯವೇ ಸ್ತಬ್ಧಗೊಂಡಿದೆ. ಈಗಾಗಲೇ ಸರ್ಕಾರ ಮಾಲ್ಗಳು, ಚಿತ್ರಮಂದಿರಗಳು, ಉದ್ಯಾನವನಗಳ ಎಲ್ಲಗಳನ್ನು ಸಹ ಬಂದ್ ಮಾಡಿದೆ. ಅದೇ ರೀತಿಯಾಗಿ ನಿನ್ನೆಯಿಂದ ಹುಬ್ಬಳ್ಳಿಯ ಎಪಿಎಂಸಿಯು ಸಹ ಸಂಪೂರ್ಣವಾಗಿ ಬಂದ್ ಆಗಿದೆ. ಹುಬ್ಬಳ್ಳಿಯ ಎಪಿಎಂಸಿ ಇಡೀ ಏಷ್ಯಾದಲ್ಲೇ ದೊಡ್ಡದಾದಂಥ ಎಪಿಎಂಸಿ. ಪ್ರತಿನಿತ್ಯ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬರ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ಹುಬ್ಬಳ್ಳಿಯ ಎಪಿಎಂಸಿಯಲ್ಲಿ ತರಕಾರಿ ಮಾರುಕಟ್ಟೆ ಭಾಳಷ್ಟು ಫೇಮಸ್ ಆಗಿರುವಂಥದ್ದು. ಇಲ್ಲಿದ್ದನೇ ಇಡೀ ಹುಬ್ಬಳ್ಳಿ ಮತ್ತು ಧಾರವಾಡ ಮತ್ತು ಸುತ್ತಮುತ್ತಲಿನ ತಾಲೂಕುಗಳಿಗೆ ಇಲ್ಲಿದ್ದನೇ ತರಕಾರಿ ಸಪ್ಲೈ ಆಗ್ತಾ ಇತ್ತು. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಎಪಿಎಂಸಿ ಬಂದವಾಗಿದೆ. ಎಲ್ಲ ಅಂಗಡಿಗಳಿಗೂ ಸಹ ಈಗಾಗಲೇ ಬೀಗವನ್ನು ಜಡಿಲಾಗಿದೆ. ಎಪಿಎಂಸಿಯ ಆಡಳಿತ ಮಂಡಳಿ ಈಗಾಗಲೇ ಆದೇಶವನ್ನು ಹೊರಡಿಸಿರುವ ಪ್ರಮಾಣ ಸಂಪೂರ್ಣವಾಗಿ ವ್ಯಾಪಾರ ವಹಿವಾಟು ಸ್ತಬ್ಧಗೊಂಡಿದೆ. ಈ ಹಿನ್ನೆಲೆಯಲ್ಲೇ ರೈತರು ಸಹ ಮಾರುಕಟ್ಟೆಗೆ ಬೆಳೆದಂಥ ಬೆಳೆಯನ್ನು ತರಲಿಕ್ಕೆ ಆಗ್ತಾ ಇಲ್ಲ. ಆದರೂ ಸಹ ಎಪಿಎಂಸಿ ಬಂದಿರುವಂಥ ವಿಚಾರ ಕೆಲ ರೈತರಿಗೆ ಗೊತ್ತಿಲ್ಲ. ಅವರು ಸಹ ತಾವು ಬೆಳೆದಂಥ ತರಕಾರಿ ಆಗಿರ್ಬೋದು, ವಿವಿಧ ವಸ್ತುಗಳನ್ನು ಇಲ್ಲಿ ತಂದಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಬ್ಬ ರೈತರು ಬೆಂಡೆಕಾಯಿ ಮತ್ತು ಬದನೆಕಾಯಿಯನ್ನು ಅವರು ಮಾರ್ಕೆಟಿಗೆ ತಂದಿದ್ದಾರೆ. ಅವ್ರಿಗೆ ಗೊತ್ತಿರಲಿಲ್ಲ ಯಾಕಂತಂದರೆ ಎಪಿಎಂಸಿ ಬಂದಿದೆ ಅಂತ ಹೇಳಿ. ಇವತ್ತು ಮತ್ತು ನಾಳೆ ಸಾಂಕೇತಿಕವಾಗಿ ಹುಬ್ಬಳ್ಳಿಯ ಎಪಿಎಂಸಿಯನ್ನು ಬಂದ್ ಮಾಡಲಾಗಿದೆ. ಮುಂದೆ ಪರಿಸ್ಥಿತಿಯನ್ನು ನೋಡಿಕೊಂಡು ಎಪಿಎಂಸಿ ಬಂದ್ ಮಾಡೋದು ತೆಗೆಯೋದು ಅನ್ನೋದನ್ನು ನಿರ್ಧಾರ ಮಾಡೋದಾಗಿ ಎಪಿಎಂಸಿ ಆಡಳಿತ ಮಂಡಳಿ ಹೇಳ್ತಾ ಇದೆ. ಬೆಳೆದಂಥ ನುಗ್ಗೆಕಾಯಿಯನ್ನು ತಂದಿದ್ದಾರೆ ರೈತರು. ಈ ನುಗ್ಗೆಕಾಯಿ ಬಳ್ಳಾರಿಯ ಹಗರಿಬೊಮ್ಮನಳ್ಳಿಯಿಂದ ಬಂದಿರುವಂಥದ್ದು. ಅವರು ಸಹ ಕಷ್ಟಪಟ್ಟು ಬೆಳೆದಂಥ ಬೆಳೆಯನ್ನು ಇದೀಗ ಮಾರುಕಟ್ಟೆಗೆ ತಂದಿದ್ದಾರೆ. ಆದರೆ ಮಾರುಕಟ್ಟೆನೇ ಬಂದಿರೋದ್ರಿಂದ ನಾವು ಬೆಳೆದಂಥ ಬೆಳೆಯನ್ನು ಏನು ಮಾಡಬೇಕು ಅಂತ ಹೇಳಿ ರೈತರು ಸಾಕಷ್ಟು ತಮ್ಮ ನೋವನ್ನು ತೋಡ್ಕೋತಾ ಇದ್ದಾರೆ. ತಥಾ ನೀವೇನು ಈಗ ಮಾರುಕಟ್ಟೆಗೆ ತರಕಾರಿ ತಂದಿದ್ದೀರಿ, ಮಾರ್ಕೆಟ್ ಬಂದಿರೋದು ನಿಮ್ಗೆ ಗೊತ್ತಿದ್ದಿಲ್ವಾ? ಗೊತ್ತಿಲ್ಲ, ಮಾರ್ಕೆಟ್ ಬಂದಿದ್ದು ಗೊತ್ತಿಲ್ಲ. ಏನಂತ ತಂದಿರಿ? ಬದ್ನೆಕಾಯಿ, ಬೆಂಡೆಕಾಯಿ ತಂದ. ಪ್ರತಿನಿತ್ಯ ಇಲ್ಲೇ ತರ್ತಿದ್ರ ನೀವು? ಇಲ್ಲೇ ತರ್ತೇವೆ, ನಿತ್ಯ ತರ್ತೇವೆ, ಎರಡು ದಿನಕ್ಕೊಮ್ಮೆ. ಈಗ ಮತ್ತೆ ಏನ್ ಮಾಡ್ತೀರಿ? ತರಕಾರಿ ಮತ್ತೆ ಮಾರ್ಕೆಟ್ ಅಂತೂ ಬಂದೈತಿ, ಹೆಂಗ್ ಮಾಡ್ತೀರಿ? ಏನ್ ಮಾಡಿದ್ರು ಹೊಳಿ ಹೋದ್ಬಿಡುದು, ಮತ್ತೆ ಏನ್ ಮಾಡಕ್ ಬರ್ತೈತ್ರಿ? ಈಗ ಕಷ್ಟಪಟ್ಟು ನೀವು ಬೆಳೆ ಬೆಳೆದಿದ್ರಿ, ಈಗ ಲಾಸ್ ಅಂತೀರಾ? ಇದು ಲಾಸ್ ಆಗಿವತ್ತು. ಅದೇ ರೀತಿಯಾಗಿ ಇಲ್ಲಿ ತರಕಾರಿನ ಖರೀದಿ ಮಾಡ್ಲಿಕ್ಕೆ ಬಂದಿರುವಂತ ಒಬ್ಬ ಗ್ರಾಹಕರಿದ್ದಾರೆ. ತಾವು ಇಲ್ಲಿಂದ ಬಂದಿರೋದು, ನಿಮ್ಗೆ ಎಪಿಎಂಸಿ ಬಂದಿರೋ ವಿಚಾರ ಗೊತ್ತಿದ್ದಿಲ್ವಾ? ಗೊತ್ತಿಲ್ಲರಿ ನಮ್ಗೆ, ಅದಕ್ಕೆ ತರಕಾರಿ ತಗೊಳಕ ಬಂದಿದ್ರು, ಏನ್ ಗೊತ್ತಿಲ್ಲ ನಮ್ಗೆ, ಇದು ಬಂದಿದ್ರೆ ನಮ್ಗೆ ಬರ್ತಿದ್ದಲ್ರಿ. ಇಲ್ಲೂ ಸಹ ಇನ್ನೊಬ್ರು ರೈತರು ಇದ್ದಾರೆ, ತಾವು ಏನ್ ತಂದಿದ್ದೀರಾ, ಎಲ್ಲಿಂದ ಬಂದಿರೋದು? ಸರ್, ನಾವು ಹಗರಿಬೊಮ್ಮನಳ್ಳಿಯಿಂದ ಬಂದಿದ್ದೀವಿ. ಪೂರ ಮಾರ್ಕೆಟ್ ಇವತ್ತು ಬಂದಿದೆ ಅಂತ ನಮಗೆ ಗೊತ್ತಿಲ್ಲ. ಏನು ತಂದಿರಿ? ನುಗ್ಗೆಕಾಯಿ ತಗೊಂಬಂದಿದ್ವಿ, ನುಗ್ಗೆಕಾಯಿ ತಗೊಂಬಂದಿವಿ, ಮಾರ್ಕೆಟ್ ಬಂದೈತಿ, ಏನು ಮಾಡೋದಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಜಿಲ್ಲಾಡಳಿತ ಕೊರೋನಾ ವೈರಸ್ ಭೀತಿ ಹರಡೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಪಿಎಂಸಿಯನ್ನು ಬಂದ್ ಮಾಡಿದೆ. ಅದು ಒಂದು ನಿಟ್ಟಿನಲ್ಲಿ ಒಳ್ಳೆಯ ಕಾರ್ಯ. ಆದರೂ ಸಹ ರೈತರು ಬೆಳೆದಂಥ ತರಕಾರಿ ಏನು ಮಾಡಬೇಕು ಅನ್ನೋದು ರೈತರ ಪ್ರಶ್ನೆಯಾಗಿದೆ. ಕ್ಯಾಮರಾಮನ್ ನಾರಾಯಣ್ ಜೊತೆ ವೀರೇಶ್ ದಾನಿ, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.